ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ನ. ಸಾಕಷ್ಟು ವಿದ್ಯಾರ್ಥಿಗಳು ಪಿ ಯು ಸಿ ಪರೀಕ್ಷೆ ರದ್ದಾಗುತ್ತೆ ಅಂತ ಕೇಳ್ತಾ ಇದ್ರೆ, ಈಗ ಪಿ ಯು ಬಿಡಿಂದ ಕ್ಲಾರಿಫಿಕೇಶನ್ ಸಿಕ್ಕಿದೆ. ಯಾವುದೇ ಕಾರಣಕ್ಕೂ ನಾವು ಪಿ ಯು ಸಿ ಪರೀಕ್ಷೆಯನ್ನು ರದ್ದು ಮಾಡಲ್ಲ ಅಂತ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಮತ್ತು ಮೇನ್ ಬಂದುಬಿಟ್ಟು ಪಿ ಯು ಸಿ ಪರೀಕ್ಷೆಯಲ್ಲಿ ಒಂದು ಬಿಗ್ ಚೇಂಜಸ್ನ ಮಾಡಿದ್ದಾರೆ. ಆ ಚೇಂಜಸ್ ಏನು ಅಂತ ತಿಳಿಸ್ಕೊಡ್ತೀನಿ. ಯಾವ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ, ಬನ್ನಿ ವಿಡಿಯೋ ಶುರು ಮಾಡೋಣ. ಏನಂದರೆ ಸ್ವಲ್ಪ ವೇಳಾಪಟ್ಟಿ ಪರೀಕ್ಷೆ ವೇಳಾಪಟ್ಟಿಗೆ ಸ್ವಲ್ಪ ಚೇಂಜಸ್ನ ಮಾಡ್ಕೊಂಡಿದ್ದಾರೆ. ಆ ಚೇಂಜಸ್ ಏನು ಅಂತೇಳಿ ನಿಮಗೆ ತಿಳಿಸ್ಕೊಡೋಣ. ದಿನಾಂಕ 18/11/2021 ಪ್ರಥಮ ಮತ್ತು ಪಿ ಯು ಸಿ ಪರೀಕ್ಷೆ ನಡೆಯಬೇಕಾಗಿತ್ತು. ಅದು ಕಾರಣಾಂತರದಿಂದ ಡಿಸೆಂಬರ್ 9ಕ್ಕೆ ನಿಮಗೆ ಪ್ರಾರಂಭ ಆಯಿತು. ಡಿಸೆಂಬರ್ 9ರಿಂದ ನಿಮಗೆ ಪರೀಕ್ಷೆ ಕೂಡ ನಡೀತದೆ. ಆದರೆ ನಿಮಗೇನಂದರೆ, ನಿಮಗೆ ಪರೀಕ್ಷೆ ಸಮಯ ಬಂದುಬಿಟ್ಟು ಮುಂಚೆ ಬಂದುಬಿಟ್ಟು ಬೆಳಗಿನ ಜಾವ 9ರಿಂದ ಮಧ್ಯಾಹ್ನ 12:15, ಬೆಳಗಿನ ಜಾವ 9ರಿಂದ ಮಧ್ಯಾಹ್ನ 12:15 ನಿಮಗೆ ಇತ್ತು. ಮತ್ತು ಮಧ್ಯಾಹ್ನ ಬಂದುಬಿಟ್ಟು ಮಧ್ಯಾಹ್ನ 2 ಗಂಟೆಯಿಂದ 5:15 ನಿಮಗಿತ್ತು. ಆದರೆ ಈಗ ಇಲ್ಲಿ ಏನಂದರೆ, ಈಗ ಮಳೆಗಾಲ ಜಾಸ್ತಿ ಆಗಿರೋ ಕಾರಣ ಕೆಲವೊಂದು ಕಡೆ ಫ್ಲಡ್ಸ್ ಸಿಚುಯೇಷನ್ ಆಗ್ತಿದೆ. ಅದಕ್ಕಾಗಿ ಪಿ ಯು ಬೋರ್ಡು ಏನು ಮಾಡಿದೆ ಅಂದರೆ, ಸಾರ್ವಜನಿಕರು ಕೂಡ ಮನವಿ ಮಾಡಿದ್ದಾರೆ ಎಕ್ಸಾಮ್ನ ಚೇಂಜಸ್ ಮಾಡಿ ಅಂತ. ಅದಕ್ಕೆ ಪಿ ಯು ಬೋರ್ಡವರು ಅರ್ಧ ಗಂಟೆ ಮುಂದೆ ಮಾಡಿದ್ದಾರೆ. ಏನಂದರೆ, ಬೆಳಗಿನ ಜಾವ 9:30 ಮಧ್ಯಾಹ್ನ 12:30 ಟೈಮ್ ಇರ್ತದೆ. ಮುಂಚೆ ಇದ್ದಿದ್ದರೆ ಸ್ವಲ್ಪ ಚೇಂಜಸ್ ನಡೀತದೆ. ಬೆಳಗ್ಗೆ ಸೆಷನ್ ಬೆಳಗ್ಗೆ ಎಕ್ಸಾಮ್ ಸೆಷನ್ ಬಂದುಬಿಟ್ಟು ನಿಮಗೆ ಡಿಸೆಂಬರ್ 9ರಿಂದ ಎಕ್ಸಾಮ್ ನಡೀತದೆ. ಬೆಳಗ್ಗೆ ಸೆಷನ್ ಬಂದುಬಿಟ್ಟು 9:30 ಬದಲು 9:30 ಶುರು ಆಗ್ತದೆ. 9:30 ಬಂದುಬಿಟ್ಟು ನಿಮಗೆ 12:30 ಮಧ್ಯಾಹ್ನ 9, ಬೆಳಗ್ಗೆ 9:30 ಮಧ್ಯಾಹ್ನ 12:30 ಟೈಮ್ ಇರುತ್ತೆ. ಆ ಟೈಮಲ್ಲಿ ನೀವು ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ. ಮತ್ತು ಮಧ್ಯಾಹ್ನ ಸೆಷನ್ ಬಂದುಬಿಟ್ಟು ಮಾಮೂಲು ಇರ್ತದೆ, ಯಾವುದೇ ಚೇಂಜಸ್ ಇರೋದಿಲ್ಲ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ಇರ್ತದೆ. ಬೆಳಗಿನ ಸೆಷನ್ ಮಾತ್ರ 9:30 to 12:30 ಇರ್ತದೆ. ಇದು ಬಿಗ್ ಚೇಂಜಸ್ಸು. ಇದರಿಂದ ಏನು ಗೊತ್ತಾಗೋದು ಅಂದರೆ, ನಿಮಗೆ ಎಕ್ಸಾಮು ಖಂಡಿತ ನಡೆದೇ ನಡೀತಾರೆ. ಯಾವುದೇ ಕಾರಣಕ್ಕೂ ಕೂಡ ಮುಂದೂಡಲ್ಲ. ನಿಗದಿತ ಸಮಯದಲ್ಲಿ ಕೂಡ ಮಾಡ್ತಾರೆ. ಎಲ್ಲರೂ ಓದ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ವಿಡಿಯೋ.